subscribe to our channel and press the bell button for latest educational videos. Hi friends, welcome to Classic Education YouTube channel. Myself Virupaksh. Today I have come up with another notification issued by Comptroller and Auditor General of India for the vacancies of 10,811 posts uh, for the post of accountants and auditors. Let's get into it. Friends, there are 6,409 auditor posts across India

ದೀಸ್ ಪೋಸ್ಟ್ ಆಲ್ಸೋ ವೆರಿ ವೆ ಡಿಪೆಂಡ್ ಅಪಾನ್ ವರ್ಕ್ಲೋಡ್ ಅಂದರೆ ಇಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಎರಡು ಅಕೌಂಟೆಂಟ್ ಹುದ್ದೆಗಳಿವೆ ಅದರಲ್ಲಿ ಕರ್ನಾಟಕಕ್ಕೆ ಎರಡು ನೂರ ನಲವತ್ತಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಈ ಹುದ್ದೆಗಳು ಸಹ ವರ್ಕ್ಲೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಪ್ಲಿಕೇಶನ್ ಡೇಟ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ಸ್ ಫ್ರಮ್ ಟ್ವೆಂಟಿ ಫಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ಒನ್ ಟು ನೈನ್ಟೀನ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಒನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತೊಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತೊಂಬತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇರ್ತದೆ ಕ್ಲಾಸಿಫಿಕೇಷನ್ ದೀಸ್ ಜಾಬ್ಸ್ ಆರ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಮಿನಿಸ್ಟ್ರಲ್ ಅಂದರೆ ಇವು ಕೇಂದ್ರ ಸರ್ಕಾರದ ಸಾಮಾನ್ಯ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಮಿನಿಸ್ಟ್ರಿ ಕೆಳಗಡೆ ಬರುವಂಥ ಹುದ್ದೆಗಳಾಗಿವೆ ಲೆವೆಲ್ ಇನ್ ದ ಪೇ ಮ್ಯಾಟ್ರಿಕ್ಸ್ ದೀಸ್ ಆರ್ ಲೆವೆಲ್ ಫೈವ್ ಜಾಬ್ಸ್ ಮೀನ್ಸ್ ದ ಸ್ಯಾಲರಿ ಇಸ್ ಫ್ರಮ್ ರುಪೀಸ್ ಟ್ವೆಂಟಿ ನೈನ್ ತೌಸಂಡ್ ಟು ಹಂಡ್ರೆಡ್ ಟು ನೈಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇವು ಐದನೇ ಮಂತ್ ಹಂತದ ಉದ್ಯೋಗಗಳಾಗಿದ್ದು ಇಲ್ಲಿ ನಿಮಗೆ ಸಂಬಳ ಎಷ್ಟು ಸಿಗುತ್ತಪ್ಪ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಸಿಗ್ತದೆ ಏಜ್ ಲಿಮಿಟ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ ಈಸ್ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ನೇರ ನೇಮಕಾತಿಗೆ ಬೇಕಾದ ವಯೋಮಿತಿ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದೆ ಎಜುಕೇಷನ್ ಆ್ಯಂಡ್ ಅದರ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ಡೈರೆಕ್ಟ್ ರಿಕ್ರೂಟ್ ನಿಮಗೆ ಶೈಕ್ಷಣಿಕ ಮತ್ತು ಇನ್ನಿತರ ಅರ್ಹತೆಗಳು ಈ ಹುದ್ದೆಗಳಿಗೆ ಏನು ಬೇಕಾಗಿದೆ ಪರ್ಸನ್ ಹೂ ಈಸ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್ ಮಸ್ಟ್ ಹ್ಯಾವ್ ಅ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಯಾವ ವ್ಯಕ್ತಿಯು ಈ ಹುದ್ದೆಗೆ ಅಪ್ಲೈ ಮಾಡ್ತಿರಲ್ಲ ಅವರು ಒಂದು ಯುನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಆ್ಯಂಡ್ ಒನ್ ಮೋರ್ ಕ್ವಾಲಿಫಿಕೇಷನ್ ಈಸ್ ಲ್ಯಾಂಗ್ವೇಜ್ ಪ್ರೊಇಿಷಿಯನ್ಸಿ ಫಾರ್ ದ ಲ್ಯಾಂಗ್ವೇಜ್ ಸ್ಪೆಸಿಫೈಡ್ ಆ್ಯಂಡ್ ಆಟ್ ದ ಲೆವೆಲ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಆ್ಯಂಡ್ ಟು ಬಿ ಟೆಸ್ಟೆಡ್ ಫಾರ್ ದ ಸ್ಟೇಟ್ ಇನ್ ವಿಚ್ ವೇಕೆನ್ಸೀಸ್ ಎಕ್ಸಿಸ್ಟ್ ಅಂದರೆ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತಿರಲ್ಲ ಆ ಸ್ಟೇಟಿನ ಅಂದರೆ ಆ ರಾಜ್ಯದ ಭಾಷಾ ಪ್ರಾವೀಣ್ಯತೆ ಬರ್ತಿರಬೇಕು ಈಗ ನೀವು ಕರ್ನಾಟಕ ಅಪ್ಲೈ ಮಾಡಿದರೆ ಕನ್ನಡ ಬರಬೇಕು ಮಹಾರಾಷ್ಟ್ರಿಗೆ ಅಪ್ಲೈ ಮಾಡಿದರೆ ಮರಾಠಿ ಬರಬೇಕು ನೀವೇನಾದರೂ ತಮಿಳ್ನಾಡಿಗೆ ಅಪ್ಲೈ ಮಾಡಿದರೆ ನಿಮ್ಗೆ ತಮಿಳ್ ಬರಬೇಕು ಆ ಭಾಷೆಯ ಪ್ರಾವೀಣ್ಯತೆಯನ್ನು ನಿಮಗೆ ಪರೀಕ್ಷೆ ಮಾಡ್ತಾರೆ ನೆಕ್ಸ್ಟ್ ಆ್ಯಂಡ್ ಈಸ್ ಆ್ಯಂಡ್ ದ ರಿಕ್ರೂಟ್ಮೆಂಟ್ ಇಸ್ ಟು ಟೇಕ್ ಪ್ಲೇಸ್ ಇನ್ ದ ಆಫೀಸ್ ಆಫ್ ಸ್ಟೇಟ್ ಅಕೌಂಟೆಂಟ್ ಜನರಲ್ ಈ ನೇರ ನೇಮಕಾತಿ ಎಲ್ಲಿ ನಡೀತಂದರೆ ಸ್ಟೇಟ್ ಅಕೌಂಟೆಂಟ್ ಜನರಲ್ ಆಫೀಸಲ್ಲೇ ನಡೀತದೆ ಪೀರಿಯಡ್ ಆಫ್ ಪ್ರೊಬೇಷನ್ ಈಸ್ ಟೂ ಇಯರ್ಸ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ ನೇರ ನೇಮಕಾತಿ ಆದವರಿಗೆ ಎರಡು ವರ್ಷ ಪ್ರೊಬೇಷನ್ ಪೀರಿಯಡ್ ಇರ್ತದೆ

ವೆರ್ ಆಸ್ ಡೆಪ್ಯೂಟೇಷನ್ ಮೀನ್ಸ್ ಅ ಪರ್ಸನ್ ಈಸ್ ಡೆಪ್ಯೂಟೆಡ್ ಮೀನ್ಸ್ ಟ್ರಾನ್ಸ್ಫರ್ ಫ್ರಮ್ ಹೋಮ್ ಡಿಪಾರ್ಟ್ಮೆಂಟ್ ಟು ಅದರ್ ಡಿಪಾರ್ಟ್ಮೆಂಟ್ ವಿತ್ ಸೇಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಶಾರ್ಟ್ ಅಟ್ ಪಿರಿಯಡ್ ಪ್ರಮೋಷನ್ ಅಂದರೆ ಏನು ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು ಕೆಳ ದರ್ಜೆ ಹುದ್ದೆಯಿಂದ ಮೇಲ್ ದರ್ಜೆ ಹುದ್ದೆವರೆಗೂ ಪ್ರಮೋಟ್ ಮಾಡ್ತಾರೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಹೈ ಮೇ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಬರುತ್ತೆ ಅದೇ ಡೆಪ್ಯುಟೇಷನ್ ಅಂದರೆ ಏನು ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನು ಅವನ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಬೇರೆ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲೇನಾಗುತ್ತೆ ಹುದ್ದೆ ಸಮ್ನಾಗಿರುತ್ತೆ ಮತ್ತು ಅದು ಬಹಳ ಕಡಿಮೆ ಅವಧಿಗೆ ಮಾತ್ರ ಆ ಥರ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಈಸ್ ಹಿಯರ್ ಈಸ್ ಅ ಮೇನ್ ಕ್ಲಾಸ್ ಡಿಸ್ಕ್ವಾಲಿಫಿಕೇಷನ್ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ಅನರ್ಹತೆ ಅನ್ನೋದು ಈ ರಿಕ್ರೂಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಏನು ಅನರ್ಹತೆ ಅಂತೀರಾ ನೋ ಪರ್ಸನ್ ಹೂ ಹ್ಯಾಸ್ ಎಂಟರ್ಡ್ ಇನ್ ಟು ಆರ್ ಕಾಂಟ್ರಾಕ್ಟೆಡ್ ಅ ಮ್ಯಾರೇಜ್ ವಿತ್ ಅ ಪರ್ಸನ್ ಹ್ಯಾವಿಂಗ್ ಅ ಸ್ಪೌಸ್ ಲಿವಿಂಗ್ ಅಂದರೆ ಯಾವುದಾದರೂ ವ್ಯಕ್ತಿಯು ವಿವಾಹಿತ ವ್ಯಕ್ತಿಯೊಂದಿಗೆ ವೈವಾಹಿಕ ಸಂಬಂಧವನ್ನು ಇಟ್ಕೊಂಡಿದ್ರೆ ಅನರ್ ಅನರ್ಹರಾಗ್ತಾರೆ

ದೀನ್ ದಯಾಲ್ ಉಪಾಧ್ಯಾಯ ಮಾರ್ಗ್ ನ್ಯೂ ಡೆಲ್ಲಿ ಈ ಅಡ್ರೆಸ್ಸಿಗೆ ನೀವು ಏನು ಮಾಡಬೇಕು ಆ ಎಲ್ಲ ದಾಖಲಾತಿಗಳನ್ನು ಪೋಸ್ಟ್ ಮಾಡಬೇಕು ಫಾರ್ ಮೋರ್ ಡಿಟೇಲ್ ವಿಸಿಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಎ ಜಿ ಡಾಟ್ ಜಿ ಒ ಡಾಟ್ ಇನ್ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಂದರೆ ಅವು ಗೌರ್ಮೆಂಟ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಎ ಜಿ ಡಾಟ್ ಜಿ ಒ ಡಾಟ್ ಇನ್ಗೆ ಸಂಪರ್ಕಿಸಿ ಥ್ಯಾಂಕ್ ಯು Please subscribe to our channel and press the bell button for latest educational videos.